ಖಾದರ್ ಸಭಾಧ್ಯಕ್ಷ ಹರಿಪ್ರಸಾದ್ಗೆ ಹೆಚ್ಚಿನ ಜವಾಬ್ದಾರಿ ಕರಾವಳಿ ಕಂಟ್ರೋಲ್ಗೆ ಸಜ್ಜಾದ್ರ ಹರಿಪ್ರಸಾದ್ ಹಿಂದುತ್ವ ಶಕ್ತಿಗಳ ಪ್ರಾಬಲ್ಯ ಕುಗ್ಗಿಸಲು ರೆಡಿಯಾಗಿದ್ಯಾ ರಣತಂತ್ರ ಎಸ್ ಯು ಟಿ ಖಾದರ್ ಸಣ್ಣ ವಯಸ್ಸಿಗೆ ಸಣ್ಣ ವಯಸ್ಸಿಗೆ ಅಂದ್ರೆ ಅತಿ ಕಿರಿಯರಲ್ಲಿ ಎರಡನೇವರಾಗಿ ಸಭಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ರು ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೂಡ ಯು ಟಿ ಖಾದರ್ ಸಂಯಮದಿಂದ ಸಹ ಕಲಾಪವನ್ನು ನಡೆಸ್ತಾರೆ ಸೂಕ್ತ ವ್ಯಕ್ತಿಯನ್ನು ಆಯ್ಕೆ ಮಾಡಿದ್ದಾರೆ ಅಂತ ಎಲ್ಲ ಪ್ರತಿಪಕ್ಷದ ನಾಯಕರುಗಳು ಕೂಡ ಮಾತನಾಡಿದರು ಹಾಗಾಗಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕರಾವಳಿಯನ್ನು ಕಂಟ್ರೋಲಿಗೆ ತೆಗೆದುಕೊಳ್ಳೋದು ಯಾರು ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಒಂದಷ್ಟು ಒಳ್ಳೆಯ ಫಲಿತಾಂಶ ಬಂದಿತ್ತು ಕಾಂಗ್ರೆಸ್ಗೆ ಆ ನಂತರದಲ್ಲಿ ಹಿಂದುತ್ವ ಮತ್ತು ಬಿ ಜೆ ಪಿಯ ಪ್ರಮುಖ ಅಜೆಂಡಾ ಹಿಂದುತ್ವವನ್ನು ಒಂದು ಅಜೆಂಡಾ ಮಾಡಿಕೊಂಡು ಬಿ ಜೆ ಪಿ ಕರಾವಳಿಯನ್ನು ಕಬ್ಜಾ ಮಾಡ್ತು ಈ ಬಾರಿ ಚುನಾವಣೆಯಲ್ಲಿ ಕೂಡ ಹೇಳ್ಕೊಳ್ಳುವಂಥ ಪ್ರದರ್ಶನ ಬರಲಿಲ್ಲ ಒಂದು ಕಡೆ ಯುಟಿಕಾದರ್ ಮುಸ್ಲಿಂ ನಾಯಕರಾಗಿ ಮತ್ತೊಂದು ಕಡೆ ರಮಾನಾಥ ರೈ ಬಂಟ್ಸ್ ನಾಯಕರಾಗಿ ಈ ಎರಡು ಸಮುದಾಯಕ್ಕೆ ಮಾತ್ರ ಕರಾವಳಿಯಲ್ಲಿ ಕಾಂಗ್ರೆಸ್ ಸೀಮಿತವಾಯಿತು ಅನ್ನೋ ಚರ್ಚೆಗಳು ಶುರುವಾಗಿತ್ತು ಹೀಗಾಗಿ ಒಂದಷ್ಟು ಅತಿ ದೊಡ್ಡ ಸಮುದಾಯವಾದ ಬಿಲ್ ಅವರು ಎಲ್ಲ ಕಡೆ ಕಾಂಗ್ರೆಸ್ ಕಡೆ ಮುಖ ಮಾಡಲಿಲ್ಲ ಹೀಗಾಗಿ ಅವರು ಬಿಜೆಪಿ ಕಡೆ ಹೋದರು ಇದು ಕಾಂಗ್ರೆಸ್ಗೆ ಹಿನ್ನಡೆಯನ್ನು ಮಾತುಗಳು ಕೇಳಿಬರ್ತಿತ್ತು ಈ ಎಲ್ಲಾ ಅಂಶವನ್ನ ಅರ್ತುಕೊಂಡಿರುವಂತಹ ರಾಜ್ಯ ಕಾಂಗ್ರೆಸ್ ಮತ್ತು ಹೈಕಮಾಂಡ್ ಎ ಎ ಸಿ ಸಿ ಆಗಿರ್ಬೋದು ಪಿ ಸಿ ಸಿ ಆಗಿರ್ಬೋದು ಕರಾವಳಿಯ ಜವಾಬ್ದಾರಿಯನ್ನು ಬಿ ಕೆ ಹರಿಪ್ರಸಾದ್ಗೆ ನೀಡುವ ಸಾಧ್ಯತೆ ಇದೆ ಬಿಲ್ಲವ್ ಸಮುದಾಯದ ನಾಯಕರಾಗಿರುವಂಥ ಇವರು ಜನಾರ್ದನ ಪೂಜಾರಿ ಈ ಹಿಂದೆ ಜನಾರ್ದನ್ ಪೂಜಾರಿ ಅವರು ಬಿಲಾವ್ ಸಮುದಾಯದ ನಾಯಕರಾಗಿ ಕಾಂಗ್ರೆಸ್ಗೆ ಒಂದು ರೀತಿಯ ಅತಿ ದೊಡ್ಡ ಶಕ್ತಿಯಾಗಿದ್ರು ಆದರೆ ಜನಾರ್ದನ್ ಪೂಜಾರಿ ರಾಜಕೀಯದಿಂದ ಹಿಂದೆ ಸರಿದ ಬಳಿಕ ಬಿ ಕೆ ಹರಿಪ್ರಸಾದ್ಗೆ ಆ ನೀಡೋ ಸಾಧ್ಯತೆ ಇದೆ ಅಂದ್ರೆ ಮುಂಬರುವ ಲೋಕಸಭಾ ಚುನಾವಣೆ ಆಗಿರ್ಬೋದು ಅಥವಾ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ಆಗಿರ್ಬೋದು ಪಕ್ಷವನ್ನ ಗಟ್ಟಿಯಾಗಿ ಕಟ್ಟೋಕೆ ಯಾಕೆಂದರೆ ಪ್ರಚಂಡ ಬಹುಮತದೊಂದಿಗೆ ಗೆದ್ದಿರುವಂಥ ಕಾಂಗ್ರೆಸ್ ಸಂಪೂರ್ಣ ಐದು ವರ್ಷವನ್ನ ನಿಸ್ಸಂಶಯವಾಗಿ ನಿಭಾಯಿಸುತ್ತೆ ಯಾವುದೇ ಅನುಮಾನ ಇಲ್ಲ ಆದರೆ ಕೇವಲ ಐದು ವರ್ಷ ಆಡಳಿತ ನಡೆಸಿದ್ದಷ್ಟೇ ತಮ್ಮ ಪಾಲಿಗೆ ಅತಿ ದೊಡ್ಡ ಸಾಧನೆ ಆಗಬಾರದು ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಗೆಲುವನ್ನು ದಾಖಲಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕರಾವಳಿಯನ್ನು ಕಬ್ಜಾ ಮಾಡೋಕ್ಕಾಗಿ ಬಿ ಕೆ ಹರಿಪ್ರಸಾದ್ ಅವರಿಗೆ ಕರಾವಳಿಯ ಜವಾಬ್ದಾರಿಯನ್ನು ನೀಡೋ ಸಾಧ್ಯತೆ ಇದೆ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಯಾಕೆಂದರೆ ಒಂದು ಕಡೆ ಅವರು ಕೂಡ ಅದೇ ಭಾಗದವರು ಬಿಲ್ಲವ್ ಸಮುದಾಯಕ್ಕೆ ಸೇರಿದವರು ಖಾದರ್ ಈಗ ನಾಯಕತ್ವವನ್ನು ಆಗೋದಿಲ್ಲ ಖಾದರ್ ಸಭಾಧ್ಯಕ್ಷ ಆಗಿದ್ದಾರೆ ರಮಣತ್ರಯ್ ರಾಜಕೀಯದಿಂದ ಹಿಂದೆ ಸರಿತಿದ್ದಾರೆ ಕೊನೆ ಚುನಾವಣೆ ಅಂತ ಹೇಳಿದರು ಜನಾರ್ದನ್ ಪೂಜಾರಿ ಈಗ ಕ ರಾಜಕೀಯದಲ್ಲಿ ಇಲ್ಲ ಈ ಎಲ್ಲ ಒಂದು ಲೆಕ್ಕಾಚಾರವನ್ನು ನೋಡಿದಾಗ ಬಿ ಕೆ ಹರಿಪ್ರಸಾದ್ ಸೂಕ್ತ ಅವರಿಗೆ ಕರಾವಳಿಯ ಜವಾಬ್ದಾರಿಯನ್ನು ನೀಡುವ ಸಾಧ್ಯತೆ ಇದೆ ಅನ್ನೋ ಚರ್ಚೆಗಳು ಶುರುವಾಗಿದೆ ವೀಕ್ಷಕರ ನಿಮ್ಮ ಪ್ರಕಾರ ಕರಾವಳಿಯಲ್ಲಿ ಕಾಂಗ್ರೆಸ್ ಕಮ್ ಬ್ಯಾಕ್ ಮಾಡುತ್ತಾ ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಬಂದಂಥ ಫಲಿತಾಂಶ ದಕ್ಷಿಣ ಕನ್ನಡದಲ್ಲಿ ಮತ್ತೆ ಬರೋಕ್ಕೆ ಸಾಧ್ಯನಾ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿನ ಕೇಕೆಯನ್ನು ಹಾಕುತ್ತಾ ಕರಾವಳಿಯಲ್ಲಿ ಬಿ ಪ್ರಸಾದ್ ಅಲ್ಲಿಗೆ ಸಾರಥಿ ಆದರೆ ಕರಾವಳಿಯನ್ನು ಕಬ್ಜಾ ಮಾಡೋ ಸುಲ್ಬಾನ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು ವೀಕ್ಷಕರೇ